ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಜೀವಗಳೇ ಹೋಗಿದೆ, ಹೋಗ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಮೊನ್ನೆ ಮೊನ್ನೆ ಆಗಿ ತಾಯಿ ಮಗು ಇಬ್ಬರು ಕೂಡ ಪ್ರಾಣ ಕಳ್ಕೊಂಡ ಘಟನೆ ನಡೆದಿದೆ. ಇದು ಕಂಪ್ಲೀಟ್ ಆಗಿ ಬೆಸ್ಕಾಂನ ನಿರ್ಲಕ್ಷ್ಯ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಆದರೆ ನೋಡಿ, ಇಷ್ಟೆಲ್ಲ ಆದರೂ ಜೀವಗಳು ಹೋಗಿದೆ, ಹೋಗ್ತಾ ಇದ್ರೂ ಕೂಡ ರಸ್ತೆ ರಸ್ತೆಗಳಲ್ಲಿ ಬಲಿಗಾಗಿ ಕಾದುಕೊಳ್ತಿದೆ ಲೈಟ್ ಕಂಬಗಳು. ಇದನ್ನು ನೋಡ್ತಾ ಇದ್ರೆ ಎಂಥವ್ರಿಗೂ ಭಯ ಆಗುತ್ತೆ, ಅಯ್ಯೋ ಇನ್ನೆಷ್ಟು ಜೀವಗಳು ಹೋಗಬೇಕು ಅಂತ ಕಾಯ್ತಾ ಇದ್ದಾರಾ ಇವರು ಅಂತ ಅನ್ಸುತ್ತೆ. ಕಂಬ ವಾಲದ್ರು, ವೈರ್ ಹೊರಗಿದ್ರು ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಹಾಗಾದ್ರೆ ಇವರುಗಳಿಗೆ ಇನ್ನೂ ಎಷ್ಟು ಜನರ ಬಲಿ ಬೇಕು? ಬೆಸ್ಕಾಂ ಅಧಿಕಾರಿಗಳೇ, ನೀವೇ ಉತ್ತರ ಕೊಡಬೇಕು. ಇದು ಬೆಸ್ಕಾಂ ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂತಹ ಎಲ್ಲ ಒಂದು ಸಂಸ್ಥೆಗಳ ಸಮಸ್ಯೆಗಳು ಕೂಡ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವ್ರಿಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ ಅನ್ನಂಗೆ ಆಗ್ಬಿಟ್ಟಿದೆ. ಅಂತಹ ಪರಿಸ್ಥಿತಿ ಬೆಂಗಳೂರಿಗೆ ಬಂದೊದಗಿದೆ ಅನ್ನೋದು ನಿಜಕ್ಕೂ ವಿಪರ್ಯಾಸ. ಯಾಕಂದ್ರೆ ಬೆಂಗಳೂರಿನಾದ್ಯಂತ ಒಂದು ರೀತಿಯಾಗಿ ಬಾಯಿ ತೆರೆದು ಗುಂಡಿಗಳು ಹೆಂಗೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬಾಯಿ ತೆಗೆದು ಬರೆದು ನಿಂತಿದೆಯೋ ಸಾವಿಗೋಸ್ಕರ, ಹಂಗೇನೆ ಈ ಬೆಸ್ಕಾಂ ವ್ಯಾಪ್ತಿಯಲ್ಲಿರುವಂತಹ ಲೈಟ್ ಕಂಬಗಳಾಗಿರಬಹುದು, ವೈರ್ಗಳು ಹೋಗಿದ್ರೂ ಕೂಡ ಜನ ಯಾರೇ ಅಂತ ಇಲ್ಲ, ಜನ ಅಲ್ಲ ಅಧಿಕಾರಿಗಳು, ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ. ಹಾಗಾದರೆ ಎಲ್ಲೆಲ್ಲಿ ಏನೇನಾಗಿದೆ, ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದನ್ನು ನಿಮ್ಮ ಮುಂದೆ ನಾವು ಕೂಡ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀವಿ. ನೋಡಿ, ಮೊದಲೇದಾಗಿ ನಾವು ಗಮನಿಸ್ತಾ ಹೋಗೋಣ ಲಾಲ್ಬಾಗ್ ರಸ್ತೆ. ಲಾಲ್ಬಾಗ್ ರಸ್ತೆ ಅನ್ನೋದು ಗಮನಿಸೋಣ, ಅಲ್ಲಿ ಯಾವ ಥರ ಇದೆ ಸಿಚುವೇಶನ್ ನೋಡಿ. ಲಾಲ್ಬಾಗ್ ರಸ್ತೆಗಳಲ್ಲಿ ಡೇಂಜರ್ ಲೈಟ್ ಕಂಬಗಳಿದೆ. ಎಷ್ಟೇ ಡೇಂಜರ್ ಲೈಟ್ ಕಂಬಗಳು ಇದೆ ಅಂತ ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಆ ಕಡೆ ಗಮನ ವಹಿಸ್ತಾನೇ ಇಲ್ಲ. ಕಂಬ ವಾಲಿದೆ, ರಾಡು ಹೊರಗಡೆ ಬಂದರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಜೀವ ಭಯದಲ್ಲೇ ಓಡಾಡ್ತಾ ಇದ್ದಾರೆ ಸ್ಥಳೀಯರು. ಯಾಕಂದರೆ ಲಾಲ್ಬಾಗ್ ರಸ್ತೆ ಅಂತಂದರೆ ಯಾವಾಗಲೂ ಗಿಜಿಗಿಡುವಂತಹ ಒಂದು ರಸ್ತೆನೆ, ಕನೆಕ್ಟಿಂಗ್ ರೋಡ್ಸ್ ಅಂತ ನಾವು ಹೇಳ್ತೀವಿ. ಆದರೆ ಇಂಥ ಕಡೆಗಳಲ್ಲಿ ವಯಸ್ಸಾದವರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಓಡಾಡ್ತಾರೆ, ವಾಹನಗಳಲ್ಲಿ ಓಡಾಡ್ತಾರೆ, ಪಾದಾಚಾರಿಗಳಿರ್ತಾರೆ. ಯಾರಿಗೆ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಜೀವಗಳು ಹೋಗುವಂಥ ಚಾನ್ಸಸ್ ಇದೆ. ಇದು ಲಾಲ್ಬಾಗ್ ರಸ್ತೆ ಕತೆ. ಆದರೆ ಮತ್ತೊಂದು ರೇಸ್ ಕೋರ್ಸ್ ರಸ್ತೆ, ಹಾರ್ಟ್ ಆಫ್ ದಿ ಸಿಟಿ ಅಂತ ಹೇಳ್ತೀವಿ. ಈ ರೇಸ್ ಕೋರ್ಸ್ ರಸ್ತೆ ಏನು ಕಡಿಮೆ ಇಲ್ಲ, ಆಯಿತಾ? ಅಲ್ಲೇ ಸುತ್ತಮುತ್ತ ವಿಧಾನಸೌಧ ಮತ್ತೊಂದು ಏನೇ ಇದ್ದರೂ ಕೂಡ ಇಲ್ಲಿ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನಂಗೆ ಆಗಿದೆ. ರೇಸ್ ಕೋರ್ಸ್ ರಸ್ತೆಯಲ್ಲೂ ಕೂಡ ಕಂಬ ವಾಲಿದೆ, ಆತಂಕದಲ್ಲೇ ಜನ ಓಡಾಡ್ತಾ ಇದ್ದಾರೆ. ಮೀಟರ್ ಬಾಕ್ಸ್ ಕೂಡ ಓಪನ್ ಆಗಿದೆ. ಹಾಗಾಗಿ ಮೀಟರ್ ಬಾಕ್ಸ್ ಓಪನ್ ಆಗಿದ್ರೂ ಕೂಡ ಅಧಿಕಾರಿಗಳು ಗಮನ ವಹಿಸ್ತಾ ಇಲ್ಲ. ಏನೋ ಜಾರ್ಜ್ ಅವ್ರು ಹೇಳ್ಬಿಟ್ರು, ಇವತ್ತು ಅಷ್ಟು ಸರಿ ಮಾಡ್ತೀವಿ, ಇಷ್ಟು ಸರಿ ಮಾಡ್ತೀವಿ, 15 ದಿನಕ್ಕೆ ಒಂದ್ಸರಿ ಮೇಂಟೆನೆನ್ಸ್ ಮಾಡ್ತೀವಿ ಅಂತ. ಏನು ಮಾಡ್ತಾ ಇದ್ದೀರಿ? ಸಾವುಗಳಾಗ್ತಾ ಇದೆ, ಕಣ್ಣು ಮುಂದೆ ಜೀವಗಳು ಹೋಗ್ತಾ ಇದೆ, ಬಲಿ ಆಗ್ತಾ ಇದೆ. ಆದರೂ ಕೂಡ ನಿರ್ಲಕ್ಷ್ಯ ಯಾತಕ್ಕೆ? ಇವುಗಳನ್ನೆಲ್ಲ ಸರಿ ಮಾಡೋದು ಯಾವಾಗ? ನಾವು ನಿಮಗೆ ಗುರುತಿಸಿ ಹೇಳಬೇಕಾದ ಪರಿಸ್ಥಿತಿ ಬಂದಿದೆಯಾ? ಹಾಗಾದರೆ ಇನ್ನು ರೇಸ್ ಕೋರ್ಸ್ ರಸ್ತೆಯ ಪರಿಸ್ಥಿತಿ ಆದರೆ ಮತ್ತೊಂದು ಕಡೆ ಸದಾಶಿವನಗರ, ದೊಡ್ಡ ದೊಡ್ಡವರು ಇರೋವಂತಹ ಏರಿಯಾಗಳು, ಹೈಟೆಕ್ ಏರಿಯಾ ಅಂತೀವಿ, ಪೊಲಿಟಿಷಿಯನ್ಸು, ದೊಡ್ಡ ದೊಡ್ಡ ಸ್ಟಾರ್ಗಳು, ಶ್ರೀಮಂತರು ಇರುವಂತಹ ಏರಿಯಾ, ಆ ಏರಿಯಾದು ಅದೇ ಕತೆ. ಹೈಟೆಕ್ ಏರಿಯಾ ಸದಾಶಿವನಗರದಲ್ಲಿ ಡೇಂಜರ್ ಕಂಬ ಇದೆ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ವಾಲಿದೆ ಕಂಬ. ಕಂಬಕ್ಕೆ ಸಪೋರ್ಟ್ ಟ್ರಾನ್ಸ್ಫರ್ ಬಾಕ್ಸ್, ಟ್ರಾನ್ಸ್ಫರ್ ಬಾಕ್ಸ್ ಬಸ್ ಸ್ಟ್ಯಾಂಡ್ ಮೇಲೆ ಬೀಳೋ ಭೀತಿ, ಈ ಭೀತಿ ಇದೆ. ಈ ಭೀತಿಯಲ್ಲೇ ಅಲ್ಲಿ ಬರಬೇಕು, ಜನ ಬಸ್ ಸ್ಟ್ಯಾಂಡಲ್ಲಿ ಇದ್ಕೋಬೇಕು, ಬಸ್ಗಾಗಿ ಕಾಯಬೇಕು, ಹೋಗಬೇಕು. ಅಪ್ಪಿ ತಪ್ಪಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಬಸ್ ಸ್ಟ್ಯಾಂಡ್ ಮೇಲೆ ಟ್ರಾನ್ಸ್ಫರ್ ಬೀಳುತ್ತೆ, ಬಸ್ ಸ್ಟ್ಯಾಂಡ್ ಕೆಳಗೆ ನಿಂತ ಜೀವಗಳು ಕೂಡ ಹೋಗೋ ಸಾಧ್ಯತೆ ಇದೆ. ಇದು ಹೈಟೆಕ್ ಏರಿಯಾ ಅಂತ ಅನಿಸಿಕೊಳ್ಳೋ ಸದಾಶಿವನಗರದ ಕತೆ ಇದು. ಇನ್ನು ಸದಾಶಿವನಗರ ಕತೆ, ರೇಸ್ ಕೋರ್ಸ್ ರಸ್ತೆ ನೋಡಿದ್ವಿ, ಅದಾದ ಮೇಲೆ ಗೊರಗುಂಟೆ ಪಾಳ್ಯ ರಸ್ತೆಯನ್ನು ಗಮನಿಸಬಹುದು. ಸಿಕ್ಕಾಪಟ್ಟೆ ಬ್ಯುಸಿ ಏರಿಯಾ ಅಂತ ಹೇಳ್ಬೋದು, ಒಂದು ಪ್ರಮುಖವಾದಂತಹ ರಸ್ತೆ ಗೊರಗುಂಟೆ ಪಾಳ್ಯ. ಈ ಮುಖ್ಯ ರಸ್ತೆಯಲ್ಲೇ ಡೇಂಜರ್ ಕಂಬ ಇದೆ, ಮಳೆ ಬಂದರೆ ಶಾರ್ಟ್ ಸರ್ಕ್ಯೂಟ್ ಆಗೋದು ಗ್ಯಾರಂಟಿ ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ನಿರ್ಮಾಣ ಆಗಿದೆ. ಇನ್ನು ಟ್ರಾಫಿಕ್ ಆಗುತ್ತೆ ಅಂತ ಸಾಲುಗಟ್ಟಿ ನಿಂತ್ಕೊಳ್ಳೋದಲ್ಲ, ಇಂತಹ ಡೇಂಜರಸ್ ಸಿಚುವೇಶನ್ಸ್ ಕೂಡ ಅಲ್ಲಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಬೆಸ್ಕಾಂ ಅಧಿಕಾರಿಗಳೇ ಅಥವಾ ಇಂಧನ ಸಚಿವರೇ, ಏನು ಮಾಡ್ತಾ ಇದ್ದೀರಿ? ಇದ್ರ ಬಗ್ಗೆ ನಿಮ್ಮ ಅಧಿಕಾರಿಗಳು ಯಾವುದು ರಿಪೋರ್ಟ್ ಕೊಡೋದಿಲ್ವಾ? ಹಾಗಾದರೆ ಇನ್ನು ಬ್ರಿಗೇಡ್ ರೋಡ್, ಬ್ರಿಗೇಡ್ ರೋಡ್ ಕೂಡ ಒಂದು ಪ್ರಮುಖವಾದ ರಸ್ತೆ. ಬ್ರಿಗೇಡ್ ರೋಡ್ನಲ್ಲೂ ಕೂಡ ಡೇಂಜರ್ ಕಂಬಗಳಿದೆ. ಮುರಿದ ಕಂಬಕ್ಕೆ ಲೈಟ್ ಹಾಕಿದ್ದಾರೆ ಅಧಿಕಾರಿಗಳು. ನೋಡಿ, ಏನು ಹೇಳಬೇಕು ಇವರಿಗೆ? ಕಾಂಪೌಂಡ್ಗೆ ಕಂಬವನ್ನು ಸಪೋರ್ಟ್ ಕೊಟ್ಟಿದ್ದಾರೆ, ಹಳೆ ಕಂಬ ಚೇಂಜ್ ಮಾಡಿಲ್ಲ ಅಧಿಕಾರಿಗಳು. ಅಂದರೆ ಇಲ್ಲಿ ನಿರ್ಲಕ್ಷ್ಯ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಇದು ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯದ ಪರಮಾವಧಿ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಬ್ರಿಗೇಡ್ ರೋಡ್ನಲ್ಲೂ ಕೂಡ ಡೇಂಜರಸ್ ಕಂಬ ಇದೆ. ಡೇಂಜರಸ್ ಕಂಬನ ಮುರಿದ ಕಂಬಕ್ಕೆ ಲೈಟ್ ಹಾಕಿದ್ದಾರೆ ಅಧಿಕಾರಿಗಳು ಅಂತಂದರೆ ಇವರಿಗೆ ಹಾಗಾದರೆ ಎಷ್ಟರ ಮಟ್ಟಿಗೆ ಸೀರಿಯಸ್ನೆಸ್ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ತಾಯಿ
ಮಗಳ ಸಾವಿಗೆ ಕಾರಣ ಯಾರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಸ್ಕಾಂ ಎಂಡಿ ಆದಂತಹ ಮಹಂತೇಶ್ ಬೆಳಗಿ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಭವ್ಯ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ ಕಾರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಮಹಂತೇಶ್ ಬೆಳಗಿ ಇದ್ದಾರೆ ಸರ್ ಈಗ ಇಲ್ಲಿ ಯಾರ ನಿರ್ಲಕ್ಷ್ಯ ಸರ್ ಇದು ಯಾರ ನಿರ್ಲಕ್ಷ್ಯ ಅನ್ನೋದನ್ನ ತನಿಖೆ ಮಾಡಲಿಕ್ಕೆ ಒಂದು ನಮ್ಮದು ಎನ್ಕ್ವೈರಿ ಮಾಡ್ತಾ ಇದ್ದಾರಲ್ಲ ಅವರು ಬಂದ ನಂತರ ಯಾರ ನಿರ್ಲಕ್ಷ್ಯ ಅಂತ ಆಗ್ತದೆ ಮೇಲ್ನೋಟಕ್ಕೆ ಯಾರು ಕಾರಣವಾಗಿರಬಹುದು ಅನ್ನುವಂತದ್ದು ಪ್ರೈಮ್ ಆಫೀಸ್ ಏನಿದೆ ಅವರು 5 ಜನರ ವಿರುದ್ಧ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ ಆ ಕ್ರಮಕ್ಕೆ ಅದಲ್ಲದೇ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ ಕಮಿಟಿ ಅವರು ಫೈಂಡಿಂಗ್ಸ್ ಬಂದ ನಂತರ ಹೂ ಇಸ್ ರೆಸ್ಪಾನ್ಸಿಬಲ್ ಅನ್ನುವಂತದ್ದು ಫಿಕ್ಸ್ ಮಾಡ್ತಾರೆ ವಾಟ್ ಇಸ್ ದ ಫಾಲ್ಟ್ ಹೂಸ್ ಫಾಲ್ಟ್ ಇಸ್ ವಾಟ್ ಅಂತ ಗೊತ್ತಾಗ್ತದೆ ಅವ ಆಕ್ಷನ್ ತಗೊಳ್ತಾರೆ ಸರ್ ಈಗ ಅಲ್ಲೊಂದು ಅಪಾರ್ಟ್ಮೆಂಟ್ ಅಂತ ನೀವು ಮೆನ್ಷನ್ ಮಾಡಿದ್ರಿ ಸೊ ಅಲ್ಲಿಂದ ಸಮಸ್ಯೆ ಆಗಿರುವುದದ ಅಥವಾ ವಿದ್ಯುತ್ ತಂತಿ ಕಟ್ ಆಗಿರೋ ನಮ್ಮ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟೋರೇಟ್ ನವರು ಹೇಳೋ ಪ್ರಕಾರ ಇದು ಕಟ್ ಆಗಲಿಕ್ಕೆ ಏನಾದರೂ ಒಂದು ರೀಸನ್ ಬೇಕಲ್ಲ ಅಲ್ಲಿ ಫ್ಲೋ ಜಾಸ್ತಿ ಆಗಬೇಕಲ್ಲ ಒಂದು ಪರ್ಟಿಕ್ಯುಲರ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಡ್ಯಾಮೇಜ್ ಆಗಿದೆ ಇದು ಅಪಾರ್ಟ್ಮೆಂಟಲ್ಲಿ ಟ್ರಾನ್ಸ್ಫರ್ ಅಪಾರ್ಟ್ಮೆಂಟಿನ ಟ್ರಾನ್ಸ್ಫಾರ್ಮರ್ ಯಾಕೆ ಡ್ಯಾಮೇಜ್ ಆಯಿತು ಅನ್ನೋದನ್ನು ಅವ್ರು ನೋಡಿದ್ದಾರೆ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಅಲ್ಲಿ ಒಂದು ದೊಡ್ಡದೊಂದು ಇಲ್ಲಿ ಹೆಗ್ಗಣ ಟೈಪು ಬಂದು ಅದು ಕಂಪ್ಲೀಟ್ ಡ್ಯಾಮೇಜ್ ಮಾಡಿದೆ ಅದನ್ನು ಅವರು ನಮಗೆ ರಿಪೋರ್ಟಲ್ಲಿ ಹೇಳಿದ್ದಾರೆ ಪ್ರಿಲಿಮಿನರಿ ರಿಪೋರ್ಟಲ್ಲಿ ಹೇಳಿದ್ದಾರೆ ಸೊ ಆ ಒಂದು ರೀಸನ್ನಿಂದ ಅಲ್ಲಿ ಒಂದು ಟೆಕ್ನಿಕಲ್ ಟರ್ಮ್ಸಲ್ಲಿ ಅವರು ಹೇಳಿದ್ರು ಸೊ ಇದು ಆಗಿದೆ ಅಂತೇಳಿ ಡಿಟೇಲ್ ಇನ್ವೆಸ್ಟಿಗೇಷನ್ ಅವರು ಮಾಡ್ತಾರೆ ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ಮೇಲೆ ಗೊತ್ತಾಗುತ್ತೆ ಸರ್ ನಿಮ್ಮ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಇದೇ ರೀತಿ ಬಹಳಷ್ಟು ಕಡೆಗಳಲ್ಲಿ ಇರುವಂಥದ್ದು ಈಗ ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ಇದಕ್ಕೆ ಏನು ಕ್ರಮ ಕೈಗೊಳ್ತೀವಿ ಇಲ್ಲ ನಾನು ಹೇಳ್ತೇನೆ ನಮ್ಮ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಇರುವಂತಹ ಫೀಡರ್ಸ್ ಇರ್ಬೋದು ಪೋಲ್ಸ್ ಇರ್ಬೋದು ಟ್ರಾನ್ಸ್ಫಾರ್ಮರ್ಸ್ ಇರ್ಬೋದು ಫೀಡರ್ ಮೇಂಟೆನೆನ್ಸ್ ಮಾಡಲಿಕ್ಕೆ ನಾವು ಬದ್ಧರಿದ್ದೀವಿ ಟ್ರಾನ್ಸ್ಫಾರ್ಮರ್ ಮೇಂಟೆನೆನ್ಸ್ ಮಾಡಲಿಕ್ಕೂ ನಾವು ಬದ್ಧರು ಅದನ್ನು ಮಾಡಲೇಬೇಕು ಮಾಡಿಸ್ತಾ ಇದ್ದೀವಿ ಮತ್ತು ಮಾಡ್ತೀವಿ ಮತ್ತು ಈ ನಮ್ಮ ಪೋಲ್ಗಳ ಮೇಲೆ ಅನಧಿಕೃತವಾಗಿ ಬೇರೆ ಬೇರೆದವರು ಏನು ಲೈನ್ ಎಳ್ಕೊಂಡು ಹೋಗ್ತಾರೆ ಅದನ್ನು ಈಗಾಗಲೇ ಸಚಿವರು ಟೈಮ್ ಕೊಟ್ಟಿದ್ದಾರೆ ಅದನ್ನು ನಾವು ನಿಲ್ಲಿಸಲಿಕ್ಕೆ ನಾವು ಇದು ಮಾಡ್ತೀವಿ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದ ನಂತರ ಅದನ್ನು 15 ದಿವಸದಲ್ಲಿ ಅದು ಮಾಡಬೇಕು ಅನ್ನುವಂಥದ್ದು ಇನ್ನು ಕೆಲವೊಂದಿಷ್ಟು ನೀವು ರಿಯಾಲಿಟಿ ಚೆಕ್ಗಳಲ್ಲಿ ನಾನು ಕೂಡ ಬಹಳಷ್ಟು ಟಿ ವಿಗಳಲ್ಲಿ ನೋಡಿದ್ದೀನಿ ಅದು ನಮಗೆ ಆ್ಯಕ್ಚುಲಿ ನಮ್ಮ ಜವಾಬ್ದಾರಿ ಈ ಸ್ಟ್ರೀಟ್ ಲೈಟ್ಸ್ ಇರ್ತದಲ್ಲ ಅಲ್ಲಿ ಮೀಟರ್ ಪಾಯಿಂಟ್ವರೆಗೆ ಮಾತ್ರ ನಾವು ಕರೆಂಟ್ ಕೊಡ್ತೇವೆ ಅದ್ರ ಮುಂದಿಂದೇನಿದೆ ಅದು ಮುಂದಿಂದು ಕಂಪ್ಲೀಟ್ ಸ್ವಿಚ್ ಆನ್ ಮಾಡೋದು ಸ್ವಿಚ್ ಆಫ್ ಮಾಡೋದು ಮೀಟರ್ ಬಾಕ್ಸು ಮತ್ತೊಂದು ಅದೆಲ್ಲ ಮೇಂಟೈನ್ ಏನಿದೆ ಅದ್ರ ಕನ್ಸರ್ಡ್ ಅರ್ಬನ್ ಲೋಕಲ್ ಬಾಡಿ ಮಾಡಬೇಕು ನಮ್ಮದು ಏನೇನಿದೆ ಮೇಂಟೈನ್ ಮಾಡಲಿಕ್ಕೆ ಕಂಪ್ಲೀಟಾಗಿ ನಾವು ಅದಕ್ಕೆ ಬದ್ಧ ಇದ್ದೀವಿ ಮಾಡಿಸೋ ಜವಾಬ್ದಾರಿ ನಾವಿದ್ದೀವಿ ನಮ್ಮ ಎಲ್ಲ ಇಂಜಿನಿಯರ್ಸು ದೇ ಆರ್ ಆನ್ ದ ಜಾಬ್ ದೇ ವಿಲ್ ಡೂ ಇಟ್ ಥ್ಯಾಂಕ್ ಯು ಇದು ಮಹಂತೇಶ್ ಬಿಲಾಗಿ ಅವರ ಮಾತು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ